ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ಪುಷ್ಪ ಫ್ರಮ್ ಮೈಸೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ನಾನ್ ವೆಜ್ ಪ್ರಿಯರಾಗಿದ್ರೆ ಒಂದು ಅಲ್ಟಿಮೇಟ್ ಟೇಸ್ಟ್ ಕೊಡುವಂತ ಚಿಕನ್ ಗ್ರೇವಿ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಮಾಡುವಂಥ ಈ ಗ್ರೇವಿ ಪ್ಲೈನ್ ರೈಸ್, ಬಿರಿಯಾನಿ ರೈಸ್, ಇಲ್ಲಾಂದರೆ ನಿಮ್ಮ ರೋಟಿ, ಚಪಾತಿ, ಫುಲ್ಕಾ ಯಾವುದ್ರ ಜೊತೆ ಆದರೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಒಂದು ಕಡಾಯಲ್ಲಿ 3-4 ಟೀಸ್ಪೂನ್ ಆಯಿಲ್ ಹಾಕ್ಕೊಂಡು ಇದಕ್ಕೆ 1 ಟೀಸ್ಪೂನ್ ಸಾಸಿವೆ ಮತ್ತು 1 ಹಿಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚಪಾಟಾಯಿಸ್ಕೊಳ್ಳೋಣ. ಇದಕ್ಕೆ ದೊಡ್ಡದಾಗಿರುವಂಥ 2 ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನು 1 ಟೀಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಮತ್ತು ಚೆನ್ನಾಗಿ ಹಣ್ಣಾಗಿರುವಂಥ 3 ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸೇರಿಸ್ಕೊಂಡು 2-3 ನಿಮಿಷ ಇದನ್ನು ಚೆನ್ನಾಗಿ ಮುಚ್ಚಿಟ್ಟು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟೊಮೊಟೊ ಈ ಥರ ಚೆನ್ನಾಗಿ ಮೆತ್ತಗಾದ್ಮೇಲೆ ನಾನಿಲ್ಲಿ 1/2 kg ಕ್ಲೀನ್ ಮಾಡಿರೋಂಥ ಚಿಕನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು 1-2 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಒಂದು 2 ಮಿನಿಟ್ಸ್ ಮುಚ್ಚಿಟ್ಟರೆ ಸಾಕು, ಇದರಿಂದ ನೀರು ಬಿಡ್ಲಿಕ್ಕೆ ಶುರು ಆಗುತ್ತೆ. ಈಗ ಇದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಇದನ್ನು ಒಂದು 5-10 ನಿಮಿಷದವರೆಗೂ ಮುಚ್ಚಿಟ್ಟು ಬೇಯಕ್ಕೆ ಬಿಡೋಣ. ಇವಾಗ ಗ್ರೇವಿಗೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ 3 ಹಸಿಮೆಣಸಿನಕಾಯಿ, 3-4 ಚಕ್ಕೆ, 5 ಲವಂಗ, ಕರಿಮೆಣಸು 1 ಟೀಸ್ಪೂನು, ಸೋಂಪು 1 ಟೀಸ್ಪೂನು, 3 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1 ಕಪ್ ಕೊತ್ತಂಬರಿ ತೊಗೊಂಡಿದ್ದೀನಿ. ಸಣ್ಣದಾಗಿರುವಂಥ ಒಂದು ಟೊಮೊಟೊ, ಈರುಳ್ಳಿ, 1/2 ಕಪ್ ತೆಂಗಿನಕಾಯಿ, ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಗೋಡಂಬಿನ ಮಾತ್ರ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಂದು ಫೈನ್ ಪೇಸ್ಟಾಗಿ ಮಾಡಿ ತೆಗೆದಿಟ್ಕೊಳ್ಳೋಣ. ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಬಿಟ್ಟಿರೋ ಮಸಾಲೆನ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈ ಮಸಾಲೆಗಳೆಲ್ಲ ಚಿಕನ್ಗೆ ಚೆನ್ನಾಗಿ ಸೇರ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ 2 ಟೀಸ್ಪೂನು ಗರಂ ಮಸಾಲೆ ಪೌಡರ್ ಹಾಕೋತಾ ಇದ್ದೀನಿ, 1 ಟೀಸ್ಪೂನು ಧನಿಯಾ ಪೌಡರ್ ಮತ್ತು 1 ಟೀಸ್ಪೂನ್ ಖಾರದ ಪುಡಿ. ಖಾರದ ಪುಡಿ ನಿಮ್ಗೆ ತಕ್ಕಾಗಿ ಹಾಕ್ಕೊಳ್ಳಿ. ಮತ್ತು 1/2 ಟೀಸ್ಪೂನ್ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಡೋಣ. ಚಿಕನ್ ಆಲ್ರೆಡಿ ಬೆಂದಿರೋದ್ರಿಂದ ಇದು ಇನ್ನೂ ಒಂದು 5-10 ನಿಮಿಷ ಈ ಥರ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋ ಥರ ಮುಚ್ಚಿಟ್ಟು ಬೇಯಿಸಿದ್ರೆ ಸಾಕು, ಇದು ರೆಡಿಯಾಗಿಬಿಡುತ್ತೆ. ಈ ಗ್ರೇವಿನ ನಾನು ಇವತ್ತು ರೈಸ್ ಜೊತೆ ಮತ್ತು ಇವಾಗ ಅಷ್ಟೇ ಬಿಸಿ ಬಿಸಿಯಾಗಿ ಮಾಡ್ತಾ ಇರೋಂಥ ಫುಲ್ಕಾ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಯಾವುದ್ರ ಜೊತೆ ಸರ್ವ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಈ ಚಿಕನ್ ಜೊತೆ ರುಬ್ಬಿ ಸೇರಿಸಿರೋಂಥ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಸೂಪರ್ಬ್ ಗ್ರೇವಿ ರೆಡಿಯಾಗಿದೆ. ಸೊ ತಡ ಮಾಡದೆ ಇವತ್ತೇ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.